ಹಾಯ್ ಹಲೋ ನಮಸ್ತೆ, ನಾನು ನಮ್ಮ ಮೂಡಲ್ಗಿ ಟ್ಯಾಲೆಂಟ್ಸಿಂದ ಮಂಜುನಾಥ್ ಮಾತಾಡ್ತಾಯಿದ್ದೀನಿ. ಇವತ್ತು ನಮ್ಮ ಜೊತೇಲಿ ದಾರಿ ಯಾವುದಯ್ಯ ವೈಕುಂಠಕ್ಕೆ ಚಿತ್ರದ ಪ್ರಮುಖ ಪಾತ್ರಧಾರಿ ಆದಂಥ ಬಲರಾಜವಾಡಿಯವರು ನಮ್ಮ ಜೊತೇಲಿದ್ದಾರೆ. ಸೊ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ಸರ್ ನಮಸ್ತೆ. ನಮಸ್ತೆ ಸರ್. ದಾರಿ ಯಾವುದಯ್ಯ ವೈಕುಂಠಕ್ಕೆ ಹೆಂಗೆಂಗೆ ಸಾಗಿದೆ ಸರ್ ನಿಮ್ಮ ದಾರಿ? ದಾರಿ ಯಾವುದಯ್ಯ ವೈಕುಂಠಕ್ಕೆ ಈ ಸಿನಿಮಾಕ್ಕೆ ನನಗೆ ದಾರಿ ಸಿಕ್ಕದ್ದೇ ವಿಶೇಷವಾಗಿತ್ತು. ಒಂದು ದಿನ ನನಗೆ ವರ್ಧನ್, ನನ್ನ ಗೆಳೆಯ ವರ್ಧನ್ ಫೋನ್ ಮಾಡಿ, ಈಗ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಪ್ರಮುಖವಾದಂತಹ ಪಾತ್ರಗಳನ್ನು ಮಾಡ್ತಾರಂಥವ್ರು ವರ್ಧನ್, ಅವರು ಸಿನಿಮಾ ಈ ಹಿಂದೆ ಹಫ್ತಾ ಸಿನಿಮಾದ ನಾನು ವಿಲನ್ನಾಗಿ ಮಾಡಿದ್ದೆ. ಈ ಸಿನಿಮಾಕ್ಕೆ ನನಗೆ ಅವರು ಅಚಾನಕ್ಕಾಗಿ ಫೋನ್ ಮಾಡಿ, ಸರ್ ಈಗೊಂದು ಸಿನಿಮಾ ಇದೆ, ಪಾತ್ರ ಮಾಡಬೇಕು ನೀವು, ಹಿಂಗೆ ಸ್ಮಶಾನದಲ್ಲಿ ಸ್ಮಶಾನ ಕಾಯೋನ್ ಪಾತ್ರ ಅಂತ. ನನಗೆ ಸ್ವಲ್ಪ ವಿಶೇಷ ಅನ್ನಿಸ್ತು. ಹೌದಾ, ಯಾರು ಡೈರೆಕ್ಟ್ರು ಅಂತೆಲ್ಲ ಹಿಂಗೆ ಹೇಳಿದ್ರು ಅವರು ವಿಚಾರ ಎಲ್ಲ. ಈ ಹಿಂದೆ ಕೃಷ್ಣ ಕಾರ್ಮೆಂಟ್ ಮಾಡಿದರು, ಹೆಮ್ಮರ ಮಾಡಿದರು. ನನಗೆ ಒಂಚೂರು ಇಂಟಲೆಕ್ಚುಲ್ ಅನ್ನಿಸ್ತು ನನಗೆ. ಸೊ ಸರಿ ಸರ್ ಮಾಡೋಣ. ಅದು ನೀವು ಅದಕ್ಕೆ ಸಾಫ್ಟ್ ಆಗಿರಬೇಕು, ರಗ್ಗಡ್ಡು ಹಿಂಗೆಲ್ಲ ಒಂದು ವಿಲನಿಷ್ ಎಲ್ಲ ಇದೆಯಲ್ಲ ಅದೆಲ್ಲ ಆಗಬಾರ್ದು ಅಂತ ಅನ್ನೋದೊಂದು ನಿರೀಕ್ಷೆ ಇದೆ. ನಾನೊಂದು ಮಾತು ಹೇಳ್ತೀನಿ, ನೀವು ಹ್ಞೂ ಅಂತಂದರೆ ಅಯ್ಯೋ ಅಂಥ ಒಂದು ಪಾತ್ರ ಸಿಕ್ಕಿದಾಗ ನಾವು ಕಲಾವಿದರು ಬೇಡ ಅನ್ನೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮಾಡೋಣ ಹೇಳಿ ಅಂತ. ಅದುವರೆಗೂ ನನಗೆ ಈ ಸಿನಿಮಾದ ನಿರ್ದೇಶಕರಾದಂಥ ಸಿದ್ದು ಪೂರ್ಣಚಂದ್ರ ಅವರು ಪರಿಚಯನೂ ಇರಲಿಲ್ಲ, ನಾನು ನೋಡೂ ಇರಲಿಲ್ಲ ಅವರು. ಆಮೇಲೆ ಸರಿ ಸರ್ ಅಂತಂತ ಹೇಳಿದೆ. ಫೋನ್ ಮಾಡಿದ ವರ್ಧನ ಈ ಡೇಟಲ್ಲಿದೆ ಮಾಡ್ಬೋದಾ ಅಂತಂತ. ಓ ಮಾಡ್ತೀನಿ ಅಂತ. ಆಮೇಲೆ ಅದಕ್ಕೊಂದು ಪೂರ್ವ ತಯಾರಿನ ಬೇರೆ ರೀತಿಯೇ ಮಾಡಿಕೊಂಡೆ ನಾನು ಸಿನಿಮಾಕ್ಕೆ. ಸೊ ಪೂರ್ವ ತಯಾರಿ ಮಾಡಿಕೊಂಡು ಸೆಟ್ಟಿಗೆ ಹೋದೆ. ಅಲ್ಲಿಂದ ದಾರಿ ಯಾವುದೇ ಪ್ರಯಾಣ ಪ್ರಾರಂಭ ಆಯಿತು. ಸರ್ ಕತೆ ಹಿಂಗೆ ಇದೆ ಅಂತೇಳಿ ಹೇಳಿದಾಗ ನಿಮಗೆ ಹೆಂಗೆ ಅನಿಸುತ್ತೆ? ಇಲ್ಲ, ಕತೆ ನನಗೆ ವರ್ಧನವ್ರು ನನಗೆ ಮೊದಲು ಹೇಳಿದ್ದು. ಈ ರೀತಿ ಒಂದು ಸ್ಮಶಾನದಲ್ಲಿ ನಡೆಯುವಂಥದ್ದು ಇದು ಹೀಗಿರ್ತದೆ ಅಂತಂದ್ಬಿಟ್ಟು. ಆಮೇಲೆ ನನಗೆ ಸೆಟ್ಟಿಗೆ ಹೋದ ಮೇಲೆ ಅದರ ಒಟ್ಟು ಪಾತ್ರ ವಿಸ್ತಾರ, ಅದರ ನೋಡೋ ದೃಷ್ಟಿಕೋನ, ಅದರ ಸಂಭಾಷಣೆಗಳು, ಇದು ತುಂಬ ರುಚಿಕಟ್ಟಾಗಿತ್ತು. ಒಂದು ಸಿನಿಮಾದಲ್ಲಿ, ಸಿನಿಮಾದ ನಿರ್ಮಾಣದಲ್ಲಿ ನಿಮಗೆ ಎಲ್ಲ ಪದಾರ್ಥಗಳು ಚೆನ್ನಾಗಿದ್ದಾಗ ಮಾತ್ರ ಅದೊಂದು ಅತ್ಯುತ್ತಮವಾದ ಸಿನಿಮಾ ಆಗುತ್ತೆ. ಒಂದು ರೀತಿ ನಾವು ಅಡುಗೆ ಊಟ ಮಾಡಿದ ಹಾಗೆ. ಸೊ ಆ ರೀತಿ ಎಲ್ಲ ವಲಯದಲ್ಲೂ ತುಂಬ ಚೆನ್ನಾಗಿತ್ತು ಸಿನಿಮಾದ ಇದು. ಆಮೇಲೆ ಪಾತ್ರ ವರ್ಗಗಳು, ಆ ಪಾತ್ರ, ಆ ಪಾತ್ರಕ್ಕೆ ತಕ್ಕಂತಹ ಸ್ವಭಾವ, ಕ್ಯಾರೆಕ್ಟರ್ಗಳನ್ನ ರೂಪಿಸಿದ್ದು, ಕ್ಯಾರೆಕ್ಟರ್ ಡಿಸೈನೇ ಸಿನಿಮಾದ ವಿಶೇಷವಾಗಿತ್ತು. ಆಮೇಲೆ ಆ ಕ್ಯಾರೆಕ್ಟರ್ ಡಿಸೈನ್ ಒಟ್ಟಿಗೆ ಕ್ಯಾರೆಕ್ಟರ್ಗೆ ಬೇಕಾದಂಥ ಸಂಭಾಷಣೆಯನ್ನು ಬರೆದಿದ್ದಂತು. ಸಂಭಾಷಣೆ ಅಂತೂ ಅದ್ಭುತ. ನನಗೆ ಒಂದು ಮೊದಲನೇ ದಿನ ಹೋಗ್ತಾ ಇದ್ದಂಗೆ ನಾನು ಅದಕ್ಕೆ ತಯಾರಿಯಾಗಿ ನಾನು ಏನು ಮಾಡಿದೆ, ಸೆಟ್ಗೆ ಹೋಗ್ಬೇಕಾದ್ರೆ ಪಂಚೆ ಹಾಕೊಂಡೆ ಹೋದೆ, ಪಂಚೆ ಶರ್ಟು. ಆಮೇಲೆ ಎರಡು ದಿವಸ ಸ್ನಾನ ಮಾಡಲಿಲ್ಲ, ಅಂದರೆ ತಲೆಗೆ ಸ್ನಾನ ಮಾಡಲಿಲ್ಲ, ತಲೆಗೆ ಸ್ನಾನ ಮಾಡಲಿಲ್ಲ. ಸ್ಮಶಾನ ಕಾಯೋನು ಹೇಗಿರ್ಬೋದು ಸಾಧ್ಯತೆಗಳು ಅಂತ. ಆಮೇಲೆ ಅಲ್ಲಿ ಒಂದು ಶರ್ಟು ಮತ್ತು ಒಂದು ಚಡ್ಡಿ ಕೊಟ್ಟರು, ಅದನ್ನು ಅಲ್ಲೇ ನೆಲದ ಮೇಲೆ ಕೂತ್ಕೊಂಡು ಸ್ಮಶಾನದಲ್ಲೇ ಕಲ್ಲು ತಗೊಂಡು ಉಜ್ಜಿ ಚಡ್ಡಿನೆಲ್ಲ ಕೆಳಗಡೆ, ಅಲ್ಲೆಲ್ಲಿ ನಾವು ಹೆಚ್ಚೆಚ್ಚು ಬಳಕೆ ಮಾಡೋ ಜಾಗದಲ್ಲಿ ಸಾಮಾನ್ಯವಾಗಿ ಅದು ಒಂದು ರೀತಿ ಸ್ಕ್ರ್ಯಾಚ್ ಆಗಿರುತ್ತೆ, ಹರಿದೋಗಿರಲ್ಲ ಸ್ಕ್ರ್ಯಾಚ್, ಅದನ್ನೆಲ್ಲ ಸ್ಕ್ರ್ಯಾಚ್ ಮಾಡಿ ಇದು ಮಾಡಿಕೊಂಡೆಲ್ಲ ಮಾಡ್ತೀನಿ. ಆಮೇಲೆ ಇಷ್ಟು ಉದ್ದದ ಡೈಲಾಗು, ಸ್ಮಶಾನ ಮೇಲೆ ಹೀರೋ ಕೂತಿರ್ತಾನೆ, ಅವನ ಕಾಲನ್ನು ನೀವುಕೊಂಡು ಇಷ್ಟು ಉದ್ದ ಡೈಲಾಗ್ ಹೇಳಬೇಕು. ಅದು ಎಷ್ಟು ಚಂದ ಬಂತು ಅಂತಂದರೆ ಅಷ್ಟು ಚಂದ ಅದು ನಮಗೆ ಸಿಗ್ತದೆ. ಸಿನಿಮಾ ಮುಗಿಯುತ್ತೆ ಸರ್, ಆಮೇಲೆ ಪ್ರಶಸ್ತಿಗಳು ಮಹಾಪೂರ್ಣೇ ಹರಿದು ಬರುತ್ತೆ, ಅವಾಗ ಏನನ್ಸುತ್ತೆ ಸರ್ ನಿಮಗೆ? ಮಾಡೋ ಕೆಲಸ ನಮ್ಮದು. ಹೌದು, ಅದನ್ನು ಗುರುತಿಸಿ ಅದನ್ನು ಪ್ರಶಂಸೆ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡೋದು ಒಂದು ವಿಧ ಇರ್ತದೆ. ಆ ರೀತಿಯಾಗಿ ನಮಗೆ ಆ ರೀತಿ ಒಂದು ಪ್ರಶಂಸೆ ಬಂದಿದೆ. ಅಲ್ಲಿ ಬರೋ ಸಾಧ್ಯತೆಗಳು ನಮಗೆ ಮಾಡೋ ಸಂದರ್ಭದಲ್ಲಿ ಅನ್ನಿಸ್ತಾ ಇತ್ತು. ಓಕೆ. ಅದರ ಸಂಭಾಷಣೆ ಮತ್ತು ಅದರ ವಾತಾವರಣ, ಭೌಗೋಳಿಕ ಹಿನ್ನೆಲೆ, ಸ್ಮಶಾನದಲ್ಲಿ ಸಿನಿಮಾ ನಡೆಯೋದು ಭೌಗೋಳಿಕ ಹಿನ್ನೆಲೆ, ಮತ್ತು ಆ ಸಿನಿಮಾದ ವಸ್ತುವಿನ ಹಿಂದೆ ಇದ್ದಂಥ ಆಲೋಚನಾ ಕ್ರಮ ಇತ್ತಲ್ಲ, ಆ ಆಲೋಚನಾ ಕ್ರಮನೇ ತುಂಬ ಮಾನವೀಯ ಮೌಲ್ಯಯುತವಾಗಿತ್ತು, ಜೀವನಕ್ಕೆ ಹತ್ತಿರ ಇತ್ತು, ಯಾರೇ ನೋಡಿದ್ರೂ ಕನೆಕ್ಟ್ ಆಗ್ತಾ ಇತ್ತು ಅದು ಅಲ್ಲಿ.
ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಅದನ್ನು ಇಷ್ಟಪಟ್ಟಿದ್ದಾರೆ, ನೋಡಿದ್ದಾರೆ, ಪ್ರಶಸ್ತಿಗಳು ಬಂದಿದೆ. ಆಮೇಲೆ ಪ್ರಶಸ್ತಿಗಳು ಒಂದು ಬರ್ಬೋದು, ಎರಡು ಬರ್ಬೋದು, ಗೊತ್ತಿದ್ದು ಬರ್ಬೋದು, ಗೊತ್ತಿರೋರು ಯಾರೋ ಓ ಇದು ಚೆನ್ನಾಗಿದೆ ಇಂಥದ್ದೇನು ಪ್ರಯತ್ನ ಅಂತ. ಆದರೆ ಇಷ್ಟೊಂದು ಪ್ರಶಸ್ತಿ 130ಕ್ಕಿಂತ ಜಾಸ್ತಿ ಬಂದಿದೆ ಅಂದರೆ ಅದರಲ್ಲಿ ಒಂದು ವಿಶೇಷ ಇದೆ, ನಾವು ಮಾಡಿರೋದಕ್ಕಿಂತನೂ ಇನ್ನೂ ಹೆಚ್ಚಿನ ವಿಶೇಷತೆ ಇದೆ ಅಂತ ನಮಗೀಗ ಅನ್ನಿಸ್ತಾ ಇದೆ. ಅದು ಯಾಕಂದರೆ ಒಬ್ಬೊಬ್ಬರು ನೋಡೋ ದೃಷ್ಟಿಕೋನ ಬೇರೆ, ಆಮೇಲೆ ಇಡೀ ಪ್ರಪಂಚದಿಂದ ಬೇರೆ ಬೇರೆ ಭಾಗದಿಂದ ಬಂದಿರೋದು. ಯಾವುದೋ ಒಂದು ಕರ್ನಾಟಕ, ಒಂದು ತಮಿಳ್ನಾಡು, ಅದು ಬರೀ ಭಾರತ ಅಷ್ಟರಲ್ಲೇ ಬಂದಿಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಬಂದಿದೆ. ಅಂದರೆ ಈ ಒಂದು ವಸ್ತು ಈಗ ಪ್ಯಾನ್ ಇಂಡಿಯಾ ಅಂತಿದ್ರಲ್ಲ, ಹಾಗಾಗಿ ಪ್ಯಾನ್ ವರ್ಲ್ಡ್ ಇದು. ಹೌದು, ಅಂದರೆ ಎಲ್ಲ ಭೌಗೋಳಿಕ ಹಿನ್ನೆಲೆಯಿಂದ ಬಂದಿದ್ದರಂಥವ್ರು ಕೂಡ ಅದು ಕನೆಕ್ಟ್ ಆಗಿದೆ ಸಿನಿಮಾ. ಅದೇ ವಿಶೇಷ. ಮತ್ತು ಈ ಸಂದರ್ಭದಲ್ಲಿ ನಾನು ನಮ್ಮ ನಿರ್ದೇಶಕರ ಬಗ್ಗೆ ತುಂಬ ಪ್ರೀತಿ ಮತ್ತು ಗೌರವದಿಂದ ನಾನು ಅವ್ರಿಗೆ ನಾನು ಅಭಿನಂದಿಸ್ತೀನಿ, ನಾನು ಅವ್ರನ್ನ ನಮಸ್ಕರಿಸ್ತೀನಿ. ಕಾರಣ ಈ ಸಿನಿಮಾವನ್ನು ಅವರು ಮಗು ರೀತಿಯಲ್ಲಿ ಪಾಲಿಸಿದ್ದಾರೆ. ಅಷ್ಟೊಂದು ಪ್ರಶಸ್ತಿ ಬರೋ ಒಂದು ಪ್ರಯತ್ನವನ್ನು ಅವರು ಮೂಲದಿಂದನೇ ಮಾಡಿ ಅಲ್ಲಿವರೆಗೂ ತಲುಪಿಸಿದ್ದಾರೆ. ಸರಿ, ನಾವು ಮಾಡೋದು ಮುಖ್ಯ, ಮಾಡ್ತೀವಿ, ಮಾಡೋದೆಲ್ಲ ಎಲ್ಲರೂ ನಾವು ಕಷ್ಟಪಟ್ಟು ಮಾಡ್ತೀವಿ, ಆದರೆ ತಲುಪಿಸೋದಿದೆಯಲ್ಲ, ಆ ತಲುಪಿಸೋ ನಿಟ್ಟಿನಲ್ಲಿ ಅದು ಕೊನೆಯವರೆಗೂ ಅದನ್ನು ಒಂದು ತಂದೆ ಮತ್ತು ತಾಯಿಯ ರೂಪದಲ್ಲಿ ಅದನ್ನು ಲಾಲಿಸಿ ಪಾಲಿಸಿ ಬೆಳೆಸಿದ್ದಾರೆ, ಅದರಲ್ಲಿ ನಾವು ಪುಣ್ಯ ಮಾಡ್ತೇವೆ. ಓಕೆ ಸರ್, ಈ ಹಿಂದೆ ಮಾಡಿದಂಥ ಸಿನಿಮಾಗಳು ಮತ್ತು ಈ ದಾರಿ ಯಾವುದಯ್ಯ ವೈಕುಂಠಕ್ಕೆ ಚಿತ್ರದಲ್ಲಿ ಸ್ವಲ್ಪ ನಿಮಗೆ ಅನಿಸಿದ್ದು ಅಂದರೆ ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರ್ ಅಂತ ಮಾಡಿದ್ದು ನಿಮಗೆ ಸಫಿಷಿಯಂಟ್ ಆಗಿದೆಯಾ, ಅಂದರೆ ಕತೆ ಆರಿಸ್ಕೋಲಿ ವಿಭಿನ್ನವಾಗಿದೆಯಾ ಅಂತ? ಇಲ್ಲ, ನಾವು ಕಲಾವಿದರು ಮೂಲಭೂತವಾಗಿ ವಿಭಿನ್ನವಾದ ಪಾತ್ರಗಳು ಬರಲಿ ಅಂತಲೇ ಬಯಸ್ತಾ ಇರ್ತೀವಿ, ಮಾಡಬೇಕು ಅಂತ ಆಶಿಸ್ತಾ ಇರ್ತೀವಿ. ಆಮೇಲೆ ಮಾಡ್ತಾ ಯಾವುದೋ ಒಂದು ಇದಕ್ಕೆ ಸಿಕ್ಕಾಕ್ಬೀಳ್ತೀವಿ, ಮತ್ತು ಸಿಕ್ಕಾಕಿಸ್ತಾರೆ, ಅದನ್ನೇ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಮಾಡಿದ್ರೆ ಚೆಂದ, ಇವರು ಈಗ ಪೊಲೀಸ್ ಯೂನಿಫಾರ್ಮ್ ಹಾಕಿದ್ರೆ ಅವನಿಗೆ ಪೊಲೀಸ್ ಯೂನಿಫಾರ್ಮ್ನೇ ಕರ್ಣನ ಕವಚದ ರೀತಿ ಅಂಟಿಸ್ಬಿಡ್ತಾರೆ, ವಿಲನ್ ಅಂದರೆ ವಿಲನ್ ರೀತಿಯೇ ಅಂಟಿಸ್ಬಿಡ್ತಾರೆ. ಆದರೆ ನನ್ನ ವೈಯಕ್ತಿಕವಾಗಿ ಭಾಗ್ಯ ಮತ್ತು ಪುಣ್ಯ ಏನು ಅಂತಂದರೆ, ನನಗೆ ಹಲವಾರು ಬೇರೆ ಬೇರೆ ರೀತಿಯಾದ ಡೈರೆಕ್ಟರ್ಗಳು ಸಿಕ್ಕಿದ್ರು, ಅವರು ನನ್ನಲ್ಲಿ ಈ ರೀತಿ ಬೇರೆ ಬೇರೆ ರೀತಿಯಾದ ಇವುಗಳನ್ನು ಗುರುತಿಸಿದ್ರು. ಇವ್ರ ಕೈಲಿ ಇದನ್ನು ನಾನು ಮಾಡಿಸ್ಬೋದು, ಇದನ್ನು ಮಾಡಿಸೋದು. ಸಿ, ಈ ಹಿಂದೆ ನಾನು ಹಫ್ತಾ ಸಿನಿಮಾ, ಭೈರವ ಗೀತ, ಆರ್ ಜಿ ಅವ್ರ ಕಂಪ್ನಿದು ಭೈರವ ಗೀತ, ಮಫ್ತಿ, ಈಗ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಶೇಡ್, ನೆಗೆಟಿವ್ ಶೇಡ್ಗಳು ಮಾಡಿದ್ದೀನಿ. ಈ ರೀತಿ ಒಂದು ನೆಗೆಟಿವ್ ಶೇಡ್ ಮಾಡಿರೋಂಥ ಒಬ್ಬ ಕಲಾವಿದನ್ನ ಈ ಸಿನಿಮಾದಲ್ಲಿ ತುಂಬ ಸಾಫ್ಟ್, ಫಿಲಾಸಫಿ, ತುಂಬ ವಿನಮ್ರ, ಈ ರೀತಿ ಒಂದು ವ್ಯಕ್ತಿತ್ವವನ್ನು ನನ್ನ ಮುಖಾಂತರ ಅಭಿವ್ಯಕ್ತಿಸಿದಾರಲ್ಲ ನಿರ್ದೇಶಕರು, ನಿಜಕ್ಕೂ ಅವ್ರಿಗೆ ಸಲಾಮ್ ಹೇಳಬೇಕು. ಮತ್ತು ಅವ್ರು ಬರೆದ್ರೆ ಸಂಭಾಷಣೆ ಮತ್ತು ಆ ವಾತಾವರಣನೇ ನಮ್ಮನ್ನು ಅದಕ್ಕೆ ಬ್ಲೆಂಡ್ ಮಾಡ್ತಾ ಇತ್ತು. ಸೊ ಸಹಜವಾಗಿ ನಮ್ಗೆ ಅದು ಬಂದುಬಿಡ್ತಿತ್ತು. ಅದರಲ್ಲಿ ನಮಗೆ ಕೆಲವೊಂದನ್ನು ಮಾಡಬೇಕು ಅಂತ ನಾವು ಮಾಡೋಕ್ಕಾಗ್ತಿರಲ್ಲ, ಅದಾಗಿದ್ದು ಅದೇ ಬಂದುಬಿಡುತ್ತೆ. ಆಮೇಲೆ ಇಂಥವೆಲ್ಲ ಅದಾಗಿದ್ದು ಅದೇ ನಡೆಯೋ ಘಟನೆಗಳು ಘಟಿಸೋದು ಇವೆಲ್ಲ. ಸರ್, ಇವಾಗ 130 ಅವಾರ್ಡ್ಗಳು ಬಂದಿದ್ದಾವೆ. ಸೊ ಇನ್ನೇನು ಸಿನಿಮಾ ಬಿಡುಗಡೆ ಆಗೋಕ್ಕೆ ಸಜ್ಜಾಗಿದೆ. ಸೊ ವೀಕ್ಷಕರಿಗೆ, ಯಾಕಂದರೆ ಇವಾಗ ಬ್ಲಾಸ್ಟ್ ಬಸ್ಟರ್ ಸಿನಿಮಾಗಳು ಎರಡು ಬಿಡುಗಡೆ ಆಗಿದ್ದಾವೆ, ಜನರು ಎಲ್ಲ ಚಿತ್ರಮಂದಿರಗಳಲ್ಲೆಲ್ಲ ಫುಲ್ಲು ಹೌಸ್ಫುಲ್ ಆಗ್ತಾ ಇದೆ. ಸೊ ಈ ಸಿನಿಮಾನು ಸಹಿತ ಬಿಡುಗಡೆ ಆಗ್ತಾ ಇದೆ. ಸೊ ವೀಕ್ಷಕರಿಗೆ ಏನಾದರೂ ಹೇಳೋದಂದ್ರೆ? ವೀಕ್ಷಕರಿಗೆ ಏನು ಹೇಳೋದು, ಪ್ರತಿ ಸಾರಿ ಪ್ರತಿ ಕಾಲಘಟ್ಟಗಳಲ್ಲೂ ಪ್ರತಿ ಸಂದರ್ಭಗಳಲ್ಲೂ ಅನೇಕ ಸಿನಿಮಾಗಳನ್ನು ಗೆಲ್ಲಿಸಿದ್ದೀರಿ, ಅನೇಕ ಸಿನಿಮಾಗಳನ್ನ ಆತ್ಕೊಂಡಿದ್ದೀರಿ, ಇಷ್ಟವಾದದ್ದನ್ನು ನಿಜವಾಗ್ಲೂ ಮೆಚ್ಚಿದ್ದೀರಿ, ಅದನ್ನು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕೊಟ್ಟಿದ್ದೀರಿ. ಹಾಗೆ ಒಳ್ಳೆಯ ಸಿನಿಮಾಗಳು ಒಳ್ಳೆತನ ಇದ್ದರೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಅದನ್ನು ತಿರಸ್ಕರಿಸೂ ಇದ್ದೀರಿ. ನಮ್ಮ ಈ ಸಿನಿಮಾದ ಬಗ್ಗೆ ನಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಇದೊಂದು ಜೀವನಕ್ಕೆ ಹತ್ತಿರವಾದಂಥದ್ದು, ಆಮೇಲೆ ಮೌಲ್ಯಯುತವಾದಂಥದ್ದು, ಎಲ್ಲರ ಬದುಕಿನಲ್ಲಿ ಸಣ್ಣ ಸಣ್ಣ ಅನಿಸಿಕೆಗಳು ಅಭಿವ್ಯಕ್ತಿಗಳನ್ನು ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಹೇಳ್ತಾ ಹೋಗ್ತವೆ. ಅವುಗಳದೇ ಆದ ಭೌಗೋಳಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ, ಮತ್ತು ಅವುಗಳು ಬೆಳೆದು ಬಂದ ವಾತಾವರಣದಿಂದ ಆಗುವಂಥ ಒಂದು ಅಭಿಪ್ರಾಯಗಳು ಇವೆಲ್ಲವನ್ನು ಈ ಸಿನಿಮಾದಲ್ಲಿ ಹೇಳ್ತಾ ಹೋಗಿದ್ದಾರೆ. ತುಂಬ ಸುಂದರವಾಗಿ ಮೂಡ್ ಬಂದಿದೆ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಬಿಡುಗಡೆ ಆದಾಗ ತಾವು ದಯವಿಟ್ಟು ನೋಡಿ ಇದನ್ನು
ತಾವು ಪ್ರೋತ್ಸಾಹ ಮಾಡಬೇಕು. ಈ ಪ್ರೋತ್ಸಾಹ ಮಾಡೋ ಮುಖಾಂತರ ಈ ರೀತಿಯ ಆಲೋಚನೆಯನ್ನು ಇಟ್ಕೊಂಡು ಮಾಡೋಂಥ ಸಿನಿಮಾಗಳ ಬಗ್ಗೆ ಮತ್ತಷ್ಟು ಹೆಚ್ಚು ಹೆಚ್ಚು ಪ್ರೀತಿನ ಬೆಳೆಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಕೃತಿಯಾಗಿ ಹೊರಹೊಮ್ಮುವಲ್ಲಿ ಇಂಥ ಸಿನಿಮಾಗಳು ಬಹುವಾಗಿ ಇರ್ತವೆ ಅಂತ ಅನ್ನೋದು ಕೇಳ್ಕೊಳ್ತೀನಿ. ತಾವೆಲ್ಲ ಇದಕ್ಕೆ ಇದು ಮಾಡಬೇಕು, ಪ್ರೋತ್ಸಾಹ ನೀಡಬೇಕು. ಓಕೆ ಸರ್, ತುಂಬ ತುಂಬ ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಮುಳ್ಳಿ ಟ್ಯಾಲೆಂಟ್ಸ್ ಜೊತೆ ಹಂಚಿಕೊಂಡು ದಾರಿ ಯಾವುದಯ್ಯ ವೈಕುಂಠಕ್ಕೆ ಚಿತ್ರದ ಎಲ್ಲ ಮಾಹಿತಿಯನ್ನು ನಮ್ಮ ಕೂಡ ಹಂಚಿಕೊಂಡಿದೆ. ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಮೂಡಲಿ ಟ್ಯಾಲೆಂಟ್ಸ್ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ಸಿನಿಮಾ 100 ಡೇಸ್ ಓಡಲಿ, ಶತಕವನ್ನು ಬಾರಿಸಲಿ ಅಂತ ನಾನು ಕೇಳ್ಕೊತಾ ಇದ್ವಿ. ಸೊ ವೀಕ್ಷಕರೇ, ಇಷ್ಟೊತ್ತು ಮುಖ್ಯ ಪಾತ್ರಧಾರಿಯಾದ ನಮ್ಮ ಬಳ ರಾಜವಾಡಿಯವರು ನಮ್ಮ ಜೊತೆಯಲ್ಲಿದ್ದರು. ಸೊ ದಾರಿ ಯಾವುದಯ್ಯ ವೆಂಕುಟಕ್ಕೆ ಅತಿ ಶೀಘ್ರದಲ್ಲಿ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಸೊ ಆ ಅಪ್ಡೇಟ್ಸನ್ನು ಮೂಡಲಿ ಡ್ಯಾಲೆನ್ಸಲ್ಲಿ ಯಾವಾಗ ಎಲ್ಲಿ ಏನೇನು ಬಿಡುಗಡೆ ಆಗುತ್ತಂತ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಅಲ್ಲಿವರೆಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.